ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನ ಬದುಕಿನ ಸತ್ಯವನ್ನು ತಿಳಿಸುವಂಥ ಕಥೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇದ್ದೀನಿ. ಒಬ್ಬ ಶ್ರೀಮಂತ ವ್ಯಕ್ತಿ ತನ್ನ ಮಗನಿಗೆ ತಾನು ಸಾಯುವ ಸಮಯದಲ್ಲಿ ಒಂದು ಪತ್ರದ ಜೊತೆಗೆ ಹಳೆಯ ಪಾದರಕ್ಷೆಗಳನ್ನು ಸಹ ನೀಡಿ ಹೇಳ್ತಾನೆ, ಆ ಪತ್ರದಲ್ಲಿ ನಿನಗೆ ನನ್ನ ಎಲ್ಲ ಆಸ್ತಿಯನ್ನು ಬರೆದಿದ್ದೇನೆ, ನೀನು ಸುಖವಾಗಿ ಬಾಳು, ಆದರೆ ನನ್ನ ಕೊನೆಯ ಆಸೆಯನ್ನು ನೆರವೇರಿಸಿದರೆ ಅಷ್ಟೇ ಸಾಕು. ಅದೇನೆಂದರೆ ನಾನು ಸತ್ತ ಮೇಲೆ ನನ್ನ ಪಾದಕ್ಕೆ ಈ ಹಳೆಯ ಚಪ್ಪಲಿಯನ್ನು ತೊಡಿಸಿ ಅಂತ್ಯಕ್ರಿಯೆ ನೆರವೇರಿಸುವುದು ಅಂತ ಹೇಳ್ತಾನೆ. ಮಗ ತನ್ನ ಕೆನ್ನೆಯ ಮೇಲೆ ಜಾರುತ್ತಿದ್ದ ಕಣ್ಣೀರನ್ನು ಒರೆಸ್ಕೊಳ್ತಾ ಈ ಸಣ್ಣ ಆಸೆಯನ್ನು ನಾನು ಖಂಡಿತ ನೆರವೇರಿಸ್ತೇನೆ ಎಂದು ಅಪ್ಪನಿಗೆ ಮಾತು ಕೊಡ್ತಾನೆ. ತಂದೆಯು ಕೊನೆ ಉಸಿರೆಳೆದ ದಿನ ವಿಧಿವಿಧಾನ ಕಾರ್ಯಗಳನ್ನು ಮಾಡಿದ ಪಂಡಿತರಿಗೆ ತನ್ನ ಅಪ್ಪನಿಗೆ ಹಳೆಯ ಚಪ್ಪಲಿ ತೊಡಿಸಿ ಎಂದು ಕೋರ್ತಾನೆ. ಆದರೆ ಪಂಡಿತರು ಸಾಧ್ಯವೇ ಇಲ್ಲ, ಇದು ಅಂತ್ಯಕ್ರಿಯೆ ಸಂಪ್ರದಾಯದಲ್ಲೇ ಇಲ್ಲವೆಂದು ನಿರಾಕರಿಸ್ತಾರೆ. ಎಷ್ಟೇ ಪ್ರಯತ್ನ ಪಟ್ಟರೂ ಆ ಶ್ರೀಮಂತ ವ್ಯಕ್ತಿಗೆ ಹಳೆಯ ಚಪ್ಪಲಿ ತೊಡಿಸಲು ಸಾಧ್ಯವೇ ಆಗುವುದಿಲ್ಲ. ಈ ವಿಚಾರವಾಗಿ ಊರಿನ ಮಂದಿಯೆಲ್ಲರೂ ಸೇರಿ ಈ ವಿಷಯದ ಕುರಿತು ಚರ್ಚೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಓಡೋಡಿ ಬಂದಂಥ ಆ ಶ್ರೀಮಂತನ ಸ್ನೇಹಿತ ಮಗನಿಗೆ ಒಂದು ಪತ್ರವನ್ನು ನೀಡಿ ಹೇಳ್ತಾನೆ, ನಿಮ್ಮ ತಂದೆಯವರು ಕೆಲ ದಿನಗಳ ಹಿಂದೆ ನನ್ನನ್ನು ಕರೆದು ಈ ಪತ್ರವನ್ನು ನನ್ನ ಮಗನಿಗೆ ನನ್ನ ಅಂತ್ಯ ಸಂಸ್ಕಾರದ ಕೊನೆ ಗಳಿಗೆಯಲ್ಲಿ ನೀಡಲು ತಿಳಿಸಿದ್ದರು ಅಂತ. ತುಂಬ ಕುತೂಹಲದಿಂದ ಆ ಪತ್ರವನ್ನು ತೆರೆದು ನೋಡಿದಾಗ ಅವರ ತಂದೆ ಬರೆದಿರ್ತಾರೆ, ಪ್ರಿಯ ಪುತ್ರನೇ, ನೋಡಿದೆಯ, ದೊಡ್ಡ ಫ್ಯಾಕ್ಟರಿ, ಭವ್ಯ ಬಂಗಲೆ, ಕಾರು, ಚಿನ್ನ, ಒಡವೆ ಇದೆಲ್ಲರ ಒಡೆಯನಾಗಿದ್ದರೂ ಒಂದು ಹಳೆಯ ಚಪ್ಪಲಿಯನ್ನು ಕೂಡ ತೆಗೆದುಕೊಂಡು ಹೋಗಲು ಸಾಧ್ಯವಾಗ್ತಾ ಇಲ್ಲ. ಇಷ್ಟೇ ಬದುಕಿನ ಸತ್ಯ, ನಿನಗೂ ಒಂದಿನ ಸಾವು ಹತ್ತಿರವಾಗ್ತದೆ. ನೀನು ಸಹ ಕೇವಲ ಒಂದು ಬಿಳಿ ಬಟ್ಟೆಯಲ್ಲಿ ಇಹಲೋಕವನ್ನು ತ್ಯಜಿಸಬೇಕು. ಈಗಲೇ ಎಚ್ಚರಗೊಳ್ಳು, ದುಡ್ಡಿಗಾಗಿ ಯಾರನ್ನು ನೋಯಿಸಬೇಡ, ಅನ್ಯಾಯ ಮತ್ತು ಅಧರ್ಮದಿಂದ ಹಣವನ್ನು ಸಂಪಾದನೆ ಮಾಡಬೇಡ. ನೀನು ಗಳಿಸಿದ ಹಣದಲ್ಲಿ ಕೆಲ ಭಾಗವನ್ನು ನಿರ್ಗತಿಕರಿಗೆ ಇಲ್ಲದವರಿಗೆ ದಾನ ಮಾಡು. ಸತ್ಕಾರ್ಯಗಳಿಗೆ ಹಣವನ್ನು ಬಳಸು. ಸತ್ತಾಗ ನಿನ್ನ ಹಿಂದೆ ಬರುವುದು ನಿನ್ನ ಕರ್ಮಗಳು ಮಾತ್ರ ಎಂದು ಪತ್ರವನ್ನು ಮುಗಿಸ್ತಾನೆ. ಮನುಷ್ಯ ಎಷ್ಟೇ ಗಳಿಸಿದರೂ ಎಲ್ಲವನ್ನ ಇಲ್ಲೇ ಬಿಟ್ಟು ಹೋಗಬೇಕು. ಆಗಿದ್ದರೂ ಯಾಕಿಷ್ಟು ಅಹಂಕಾರ, ನೀಚತನ, ಕ್ರೂರತನ ಅಂತ ಯೋಚಿಸುತ್ತಿದ್ದಾಗ ಒಳಿತು ಮಾಡು ಮನಸ, ನೀ ಇರೋದು 3 ದಿವಸ ಅನ್ನೋ ಹಾಡು ಮತ್ತಷ್ಟು ಬದುಕಿನ ವಾಸ್ತವದ ಬಗ್ಗೆ ಎಚ್ಚರಿಸಿದಂತಿತ್ತು ಸ್ನೇಹಿತರೆ.